ಗೋಶಾಲೆ ತುಂಬಾ ಹಬ್ಬದ ವಾತಾವರಣ. ಪುಟ್ಟ ಮಗುವಿಗೆ ಬರ್ತ್ಡೇಯ ಸಂಭ್ರಮ. ಪಾರ್ಲರ್ ಪಾರ್ಕ್ ಬದಲು ಗೋಶಾಲೆಯೇ ಆಯ್ತು ಪಾರ್ಟಿ ಲೊಕೇಶನ್. ಕೇಕ್ ಕತ್ತರಿಸುವ ಬದಲು ಗೋವುಗಳಿಗೆ ನೀಡಿದ್ರು ಮೇವು. ಹೀಗೆ ವಿಶಿಷ್ಟವಾಗಿ ಪುಟ್ಟ ಮಗುವಿನ ಮೊದಲ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು ನೋಡಿ ಪುತ್ತೂರಿನ ದಂಪತಿ. ಎಸ್, ತಮ್ಮ ಮಗುವಿನ ಪ್ರಥಮ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿಸಬೇಕೆನ್ನುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡದ ಕಡಬ ತಾಲೂಕಿನ ಕೊಂಬಾರ್ ನಿವಾಸಿಗಳಾದ ಚೇತನ್ ಮತ್ತು ಅಪೂರ್ವ ದಂಪತಿಗಳು ವಿಭಿನ್ನವಾಗಿ ಆಚರಿಸಿಕೊಂಡ್ರು. ತಮ್ಮ ಪುತ್ರ ಶಿವಾಂಶ್ ಮೊದಲ ಬರ್ತ್ಡೇಯನ್ನ ಗೋಶಾಲೆಯಲ್ಲಿ ಸಂಭ್ರಮದಿಂದ ಆಚರಿಸಿಕೊಂಡ್ರು. ಹೆತ್ತವರ ಜೊತೆ ಆಗಮಿಸಿದ ಶಿವಾಂಶ್ ಬರ್ತ್ಡೇ ಭಾರಿ ಜೋರಾಗಿಯೇ ಗೋಶಾಲೆಯಲ್ಲಿ ನಡೆಯಿತು. ಕುಟುಂಬಿಕರು, ಹಿರಿಯರು, ಹಿತೈಷಿಗಳು ಶಿವಾಂಶ್ ಅರಸಿ ಹಾರೈಸಿದರೆ ಶಿವಾಂಶ್ ತಂದೆ ತಾಯಿಯ ಈ ನಿರ್ಧಾರಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಭೋಗವ ಭಕ್ತರು ತಮ್ಮ ಮಕ್ಕಳ ಹುಟ್ಟುಹಬ್ಬ, ಮದುವೆಯ ವರ್ಷ ಶುಭ ಗಳಿಗೆಯನ್ನೆಲ್ಲವನ್ನು ಕೂಡ ಈ ಗೋಶಾಲೆಯಲ್ಲಿ ಆಚರಿಸುವ ಹಾಗೆ ದೇವರು ಪ್ರೇರಣೆಯನ್ನು ನೀಡಲಿ. ಮಗುವಿಗೆ ಉತ್ತರೋತ್ತರ ಅಭಿವೃದ್ಧಿ ಹೊಂದುವಂತೆ ದೇವರು ಅನುಗ್ರಹಿಸಲಿ. ಇಬ್ಬರು ದಂಪತಿಗಳು, ಗಂಡ ಹೆಂಡತಿ, ಮಗುವನ್ನು ಉತ್ತಮ ರೀತಿಯಲ್ಲಿ ಪಾಲನೆ ಪೋಷಣೆ ಮಾಡಿ ಆ ಮಗು ಉನ್ನತ ಸ್ಥಾನಕ್ಕೆ ಏರುವ ಹಾಗೆ ಶ್ರೀ ಮಾಲಿಂಗೇಶ್ವರ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಮಧ್ಯಮ ವರ್ಗಕ್ಕೆ ಸೇರಿದ ಚೇತನ್ ಮತ್ತು ಅಪೂರ್ವ ದಂಪತಿಗಳಿಗೆ ತಮ್ಮ ಮಗುವಿನ ಮೊದಲ ಹುಟ್ಟುಹಬ್ಬವನ್ನ ಯಾವುದಾದರೂ ಅನಾಥಾಶ್ರಮದಲ್ಲಿ ಆಚರಿಸಬೇಕೆಂಬ ಬಯಕೆ ಇತ್ತು. ಆದರೆ ಕಾರಣಾಂತರಗಳಿಂದ ಈ ಆಸೆ ನೆರವೇರದ ಹಿನ್ನೆಲೆಯಲ್ಲಿ ತಮ್ಮ ವಿಶಿಷ್ಟ ರೀತಿಯ ಹುಟ್ಟುಹಬ್ಬ ಆಚರಣೆಯ ಬಯಕೆಯನ್ನ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಐತಪ್ಪ ನಾಯಕ್ ಅವರ ಮುಂದಿಟ್ಟಿದ್ರು. ಆ ಸಮಯದಲ್ಲಿ ಐತಪ್ಪ ನಾಯಕ್ ದೇವಸ್ಥಾನದ ಗೋಶಾಲೆಯಲ್ಲಿ ಹುಟ್ಟುಹಬ್ಬವನ್ನ ಆಚರಿಸುವಂತೆ ಸಲಹೆಯನ್ನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಗೋಶಾಲೆಯಲ್ಲಿ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಗೋವುಗಳಿಗೆ ಆಹಾರ ನೀಡುವ ಮೂಲಕ ಸಂಭ್ರಮಪಟ್ಟರು. ಈ ಸಮಯದಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ ಸೇರಿದಂತೆ ಸಿಬ್ಬಂದಿಗಳೆಲ್ಲರೂ ಖುದ್ದು ಹಾಜರಿದ್ದು ಶಿವಾಂಶಿಗೆ ಆಶೀರ್ವದಿಸಿದ್ದು ವಿಶೇಷವಾಗಿತ್ತು. ಸಾಮಾನ್ಯವಾಗಿ ತಮ್ಮ ಮಕ್ಕಳ ಮೊದಲ ಹುಟ್ಟುಹಬ್ಬವನ್ನ ನೆನಪಿನಲ್ಲಿರುವಂತೆ ಮಾಡಲು ಅದೆಷ್ಟೋ ಹೊಸ ಹೊಸ ಐಡಿಯಾಗಳನ್ನ ಮಾಡುವುದಿದೆ. ಆದರೆ ಪುತ್ತೂರಿನ ಈ ದಂಪತಿ ಅದೆಲ್ಲಕ್ಕೂ ಭಿನ್ನವಾಗಿ ಗೋಶಾಲೆಯಲ್ಲಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡುವ ಮೂಲಕ ಹೀಗೂ ಬರ್ತ್ಡೇಯನ್ನ ಆಚರಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ.